हेलो माय डियर फ्रेंड्स एंड माय डियर स्टूडेंट्स, वेलकम टू अवर यूट्यूब चैनल सिविल विद सुधीर। इवत्तिन ई ओंदु वीडियो दल्ली केपीटीसीएल फर्स्ट बेल मत्ते सेकंड बेल एग्जाम्स अल्ली एनु इंस्ट्रक्शंस अल्ली कोट्टिद्दारे तुंबा जनक्के कन्फ्यूज आगुत्तिदे। सो अदरदु ओंदु क्लारिफिकेशन वीडियोनू इदे मत्ते केईए इंद ओंदु क्लारिफिकेशन कोट्टिद्दारे फर्स्ट बेल टाइमिंग यावुदु सेकंड बेल टाइमिंग यावुदिदे अंत एल्ला कोट्टिद्दारे। ई वीडियो दल्ली एल्ला हेळ्कोड्तीनि मत्ते ಹೊಸದೊಂದು ಇನ್ಸ್ಟ್ರಕ್ಷನ್ಸ್ ಬಿಟ್ಟಿದ್ದಾರೆ। ಸೋ ಆ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ನಿಮಗೆ ಹೇಳ್ಕೊಡ್ತೀನಿ। ರೈಟ್, ಇಲ್ಲಿ ನೋಡಿ ಕೆಪಿಟಿಸಿಎಲ್ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಗಮನಕ್ಕೆ ಅಂತ ಕೊಟ್ಟಿದ್ದಾರೆ। ಸೋ ಅದನ್ನು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ। ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ನಿಮ್ಮ ಸಪೋರ್ಟ್ ಇಂದನೇ ತಾವೆ ನಾವು ಮೇಲೆ ಬಂದಿರೋದು। ಸೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಿ, ಚಾನೆಲ್ನ ಎಲ್ಲರಿಗೂ ಶೇರ್ ಮಾಡಿ, ಬನ್ನಿ ನೋಡೋಣ। ಸೋ ಇದು ಎಗ್ಜಾಮ್ ಡೇಟ್ ನಿಮಗೆ ಗೊತ್ತಿದೆ, ನಾನು ಅನ್ಕೋತೀನಿ ಎಕ್ಸಾಮ್ ಡೇಟ್ ಎಲ್ಲರಿಗೂ ಗೊತ್ತಿದೆ। 23/7 23ನೇ ತಾರೀಕು ಸಿವಿಲ್ ಜೆಇ ಸಿವಿಲ್ ಇದೆ, ಆಮೇಲೆ ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್ ಇದೆ, ಆಮೇಲೆ 24ನೇ ತಾರೀಕು ಎಇ ಸಿವಿಲ್ ಎಲೆಕ್ಟ್ರಿಕಲ್ ಇದೆ, ಇದು ನಿಮ್ಗೆ ಗೊತ್ತಿದೆ। ಮಧ್ಯಾಹ್ನ 2:30 ಟೈಮ್ ಇದೆ, ಯಾವುದು ಜೆಇದು, ಎಇದು ಮಾರ್ನಿಂಗ್ 10:30, ಸಿವಿಲ್ ಇದೆ ಮಧ್ಯಾಹ್ನ 2:30। ಈಗ ಅವರು ಏನಂತಂದ್ರೆ, ನೀವು ಯಾವಾಗ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ತಿರಲ್ಲ ಅಲ್ಲಿ ಕೊಟ್ಟಿದ್ರು ಫಸ್ಟ್ ಬೆಲ್ ಗಿಂತ ಮುಂಚೆ ಬರಬೇಕಂತ। ಸೊ ಎಸ್, ನಿನ್ನೆ ಒಂದು ಇನ್ಸ್ಟ್ರಕ್ಷನ್ಸ್ ನ ಬಿಟ್ಟಿದ್ದಾರೆ ಕೆಪಿಟಿಸಿಎಲ್ ಕಡೆಯಿಂದ। ಏನಿದೆ ಕೆಪಿಟಿಸಿಎಲ್ ನೇಮಕಾತಿ ಪರೀಕ್ಷೆ ಬರೆಯುವ ಅವ್ರಿಗೊಂದು ಇಂಪಾರ್ಟೆಂಟ್ ನೋಟು, ಎಲ್ಲಾ ಅಭ್ಯರ್ಥಿಗಳು ಹಾಜರಾಗುವ ಅಭ್ಯರ್ಥಿಗಳು ಕೆ ಎ ವೆಬ್ಸೈಟ್ ಅಲ್ಲಿ ಕೊಟ್ಟಿರುವ ಡ್ರೆಸ್ ಕೋಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಅಂತ ಹೇಳ್ತಾ ಇದ್ದಾರೆ। ಸೊ ದಯವಿಟ್ಟು ಯಾರು ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಏನ್ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡಿ। ಅಲ್ಲಿ ಹೋಗ್ಬಿಟ್ಟು ಅನ್ನೆಸೆಸರಿ ನಿಮ್ಗೆ ಪ್ರಾಬ್ಲಮು, ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಏನಾಗೋದಿಲ್ಲ, ಅವ್ರು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತಾರೆ, ನೀವು ಹೊರಗಡೆ ಹೋಗಬೇಕಾಗುತ್ತೆ। ಸೊ ಅದಕ್ಕೆ ಆ ತರ ಏನು ಮಾಡಕ್ ಹೋಗ್ಬೇಡಿ, ಸ್ವಲ್ಪ ನಿಮ್ಮ ಈಗೋನ ಸ್ವಲ್ಪ ಸೈಡಿಗಿಡಿ। ಸೊ ಏನ್ ಹೇಳ್ತಾ ಇದ್ರೆ ಅದನ್ನ ಫಾಲೋ ಮಾಡಿ, ಸೊ ದಟ್ ನಿಮ್ ಎಕ್ಸಾಮ್ ಸ್ಮೂತ್ ಆಗಿ ಹೋಗುತ್ತೆ, ಅದನ್ನ ಯೋಚನೆ ಮಾಡಿ, ರೈಟ್। ಅನ್ನೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ, ಡ್ರೆಸ್ ಕೋಡ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀನಿ ನೋಡ್ಕೊಳ್ಳಿ। ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಈಗ ಬೆಲ್ ಟೈಮಿಂಗ್ ಏನು, ಮೊದಲೇ ಬೆಲ್ಲು ಎರಡನೇ ಬೆಲ್ ಅಂದ್ರೆ ಏನು ಅಂದ್ರೆ, ಈಗ ಪರೀಕ್ಷೆ ಮೊದಲನೇ ಬೆಲ್ ಯಾವಾಗ ಆಗುತ್ತೆ ಅಂದ್ರೆ 9:40 ಅಂತಂದ್ರೆ, ಇಲ್ಲಿ ನೋಡಿ ಬೆಳಿಗ್ಗೆ ಎಕ್ಸಾಮ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ। ಬೆಳಿಗ್ಗೆ ಎಕ್ಸಾಮ್ ಯಾವಾಗಿರುತ್ತೆ ಅವಾಗ 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ। 10:30 ನೀವು ಹೋಗೋದಲ್ಲ, ತಪ್ಪದು ನೀವು ತಿಳ್ಕೊಂಡಿರೋದು, 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ। ಫಸ್ಟ್ ಬೆಲ್ ಯಾವಾಗ ಆಗುತ್ತೆ ಅಂದ್ರೆ 9:40 ಆಗುತ್ತೆ, ಹೌದಾಯ್ತಾ, 9:40 ಫಸ್ಟ್ ಬೆಲ್ ಆಗುತ್ತೆ ಅಂದ್ರೆ ನೀವು ಆ 9:40 ಟೈಮ್ ವರೆಗೂ ಎಕ್ಸಾಮ್ ಸೆಂಟರ್ ಹತ್ರ ಬಂದಿರಬೇಕು, ಹೌದಾಯ್ತಾ। ಎಕ್ಸಾಮ್ ಸೆಂಟರ್ ಹತ್ರ ಇದ್ರೆ ಸಾಕು, ಅದು ಕನಿಷ್ಠ 1 ಗಂಟೆ ಮುಂಚೆ ಬಾ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನೀವು ಲೇಟ್ ಆಗಿ ಬರಬಾರ್ದು ಅಂತ ಅಲ್ಲಿ ಹೇಳ್ತಾರೆ। ಬಟ್ ಅಟ್ ಲೀಸ್ಟ್ 9:40 ವರೆಗೂ ನೀವು ಎಕ್ಸಾಮ್ ಸೆಂಟರ್ ವರೆಗೂ ಹೋಗಿ, ರೈಟ್। ಸೊ ಆ 9:40 ಆದ್ಮೇಲೆ ಎಕ್ಸಾಮ್ ಸೆಂಟರ್ ಒಳಗಡೆ ನಿಮಗೆ ಬಿಡ್ತಾರೆ, ಹೌದಾಯ್ತಾ. ಇಲ್ಲಿ ನೋಡಿ ಟೈಮು 10:30 ಇದೆ, ಸೊ 9:40ಗೆ ನಿಮಗೆ ಒಳಗಡೆ ಬಿಡ್ತಾರೆ। ಸೊ ಆರ್ ಮಧ್ಯಾಹ್ನ ಟೈಮಿಂಗು 1:40 ಇದೆ, ಮಧ್ಯಾಹ್ನ ಟೈಮಿಂಗ್ ಏನಿದೆ, ಮಧ್ಯಾಹ್ನ ಟೈಮಿಂಗ್ 2:30 ಇದೆ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ 1:40 ಆಯ್ತಾ, 1:40ಗೆ ನೀವು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗ್ಬೋದು, ರೈಟ್। ಎಷ್ಟು ಟೈಮ್ ವರೆಗೆ ಹೋಗ್ಬೋದು ಅದನ್ನ ಇಲ್ಲಿ ಎರಡನೇ ಬೆಲ್ ಅಲ್ಲಿ ಡಿಸೈಡ್ ಆಗುತ್ತೆ। ಎರಡನೇ ಬೆಲ್ ಅಂದ್ರೆ 10:05, ಬೆಳಿಗ್ಗೆ ಎಕ್ಸಾಮ್ ಇದ್ರೆ 10:05 ಆಯ್ತಾ, 10:30ಗಿದ್ರೆ 10:05, ಮಧ್ಯಾಹ್ನ 2:30ಗಿದ್ರೆ 2:05 ವರೆಗೂ, ಅಂದ್ರೆ 2 ಗಂಟೆ ಆಗಿ 5 ನಿಮಿಷ ವರೆಗೂ ನೀವು ಅದು ಆದ್ಮೇಲೆ ಬಂದ್ರೆ ನಿಮ್ಗೆ ಒಳಗಡೆ ತಗೊಳೋದಿಲ್ಲ, ಗೊತ್ತಾಯ್ತಾ। ಅಂದ್ರೆ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಬಿಫೋರ್ 1 ಅವರ್, 1 ಗಂಟೆ ಅಂದ್ರೆ 2:30 ಎಕ್ಸಾಮ್ ಇದ್ರೆ 1:30ಗೆ ನೀವು ಎಕ್ಸಾಮ್ ಸೆಂಟರ್ ಹತ್ರ ಇರಿ ಅಂತ ಅದಕ್ಕೆ ಹೇಳ್ತಾ ಇರೋದು, ಹೌದಾಯ್ತಾ। 10:30ಗಿದ್ರೆ 9:30 ಗಂಟೆಗೆ ಎಕ್ಸಾಮ್ ಸೆಂಟರ್ ಹತ್ರ ಇರಿ, 10 ಗಂಟೆ ಆದ್ಮೇಲೆ 2 ಗಂಟೆ ಆದ್ಮೇಲೆ 2:05, 10:05 ಆದ್ಮೇಲೆ ನಿಮಗೆ ಒಳಗಡೆ ಅವರು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹೌದಾಯ್ತಾ, ರೈಟ್। ಸೊ ಇದನ್ನ ತಿಳ್ಕೊಳ್ಳಿ ಎಲ್ಲರು, ಓಕೆ, ಇದನ್ನ ತಿಳ್ಕೊಳ್ಳಿ, ಅದೇ ಹೇಳ್ತಾ ಇರೋದು ನಾನು, ಗೊತ್ತಾಯ್ತಾ, ಬೆಲ್ ಟೈಮಿಂಗ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ। ಸೊ ಯಾರು ಇದನ್ನ ಮಿಸ್ ಮಾಡ್ದಂಗೆ ಫಾಲೋ ಮಾಡಿ ಬೇಗ ಹೋಗಿ, ಯಾಕೆಂದ್ರೆ ಎಕ್ಸಾಮ್ ಸೆಂಟರ್ ಬೆಂಗಳೂರು ಇದೆ ಅಂದ್ರೆ ನೀವು ಬೇರೆ ಊರಿಂದ ಹೋಗ್ತೀರಾ, ಸೊ ಅದಕ್ಕೆ ಮಿಸ್ ಮಾಡಕ್ ಹೋಗ್ಬೇಡಿ, ಬೇಗನೆ ಹೋಗಿ। ಟ್ರೈನ್ 1 ದಿವಸ ಮುಂಚೆ ಅಥವಾ ಬಸ್ಸು 1 ದಿವಸ ಮುಂಚೆನೆ ಹೋಗಿ, ಇಲ್ಲ ಅಂತಂದ್ರೆ ಬೇಗ ಯಾವ್ದು ಹೋಗುತ್ತೆ ಅದನ್ನ ಹತ್ತಿ ಹೋಗಿ ಬೇಗ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ಎಕ್ಸಾಮ್ ನ ಸ್ಮೂತ್ ಆಗಿ ಬರೀರಿ ಅಂತ ಹೇಳ್ತಾ ಇರೋದು, ಓಕೆ। ಸೊ ಇನ್ನೊಂದು ಫೈನಲ್ ವಿಡಿಯೋ ತರ್ತೀನಿ ಕೆಪಿಟಿಸಿಎಲ್ದು, ಫೈನಲ್ ನೀವೇನೇನು ಪಾಯಿಂಟ್ಸ್ ನ ನೋಡ್ಕೊಂಡು ಹೋಗ್ಬೇಕು ಅಥವಾ ಯಾರ್ಯಾರಿಗೆ ಬೇಕು ಫೈನಲ್ ವಿಡಿಯೋ, ಫೈನಲ್ ಟಿಪ್ಸ್ ಅಂತೀವಲ್ಲ ಫೈನಲ್, ರೈಟ್। ಸೊ ಅದನ್ನ ವಿಡಿಯೋ ಬೇಕಂತಾರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇರೋದು। ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ।